ಕೊಳ್ಳೇಗಾಲ ನಗರದ ಸಿಡಿಎಸ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೊಳ್ಳೇಗಾಲ ನಗರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಹಲವು ರೀತಿಯ ಜಾಗೃತಿಗಳನ್ನು ಮೂಡಿಸಲಾಯಿತು. ಈ ವೇಳೆ ನಗರಸಭೆ ಪೌರಾಯುಕ್ತ ವಿಜಯ ಅವರು ಮಾತನಾಡಿ, ಭಾರತ ಹೊರತುಪಡಿಸಿ ಪ್ರಪಂಚದ ಯಾವುದೇ ದೇಶದಲ್ಲೂ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವುದಿಲ್ಲ ಅಂತ ಹೇಳಿದರು. ಪೌರ ಕಾರ್ಮಿಕರು ಸಹ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಬೇಡಿಕೆಗಳನ್ನು ಮುಂದಿಡಲು ಅವರಿಗಾಗಿ ಈ ದಿನಾಚರಣೆಯನ್ನು ತರಲಾಗಿದೆ ಅಂದರು. ಪ್ರತಿಯೊಬ್ಬ ಕಾರ್ಮಿಕನು ಅಗತ್ಯ ಸಲಕರಣೆಗಳನ್ನು ಧರಿಸಿ ಕೆಲಸ ಮಾಡಬೇಕು, ಇದರೊಂದಿಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಿಸಿಕೊಳ್ಳಬೇಕು ಅಂತ ಕಿವಿಮಾತು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಒಟ್ಟು 42 ಮಂದಿ ಪೌರ ಕಾರ್ಮಿಕರಿಗೆ ತಲಾ 3,500 ರೂಪಾಯಿಗಳ ಪ್ರೋತ್ಸಾಹ ಧನದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. ಉತ್ತಮ ಸೇವೆ ಸಲ್ಲಿಸಿದ ಹಾಗೂ ನಿವೃತ್ತಿಯ ಅಂಚಿನಲ್ಲಿ ಇರುವ 5 ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರಸಭೆ ಅಧ್ಯಕ್ಷೆ ಗಂಗಮ್ಮ ವರದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ಯೋಜನಾ ನಿರ್ದೇಶಕ ಸುರೇಶ್, ನಗರಸಭೆ ಉಪಾಧ್ಯಕ್ಷೆ ಕವಿತಾ, ಸದಸ್ಯರುಗಳಾದ ಶಂಕರ ನಾರಾಯಣ ಗುಪ್ತ, ಶಂಕನಪುರ ಪ್ರಕಾಶ್, ರಾಮಕೃಷ್ಣ, ಧರಣೇಶ್, ಪವಿತ್ರ ರಮೇಶ್, ಸಿರಿಷಾ ಸತೀಶ್, ರಮ್ಯಾ ಮಹೇಶ್ ವೇದಿಕೆಯಲ್ಲಿದ್ದರು. ಎನ್ಜಿಒ ಮಹದೇವಸ್ವಾಮಿ, ಸಿಎಒ ಪರಶಿವ, ಪರಿಸರ ಇಂಜಿನಿಯರ್ ಅಶ್ವಿನಿ, ಜೆಇ ಶ್ರೀಕಾಂತ್ ವಿಭೂತಿ, ವ್ಯವಸ್ಥಾಪಕ ನಿಂಗರಾಜು ಹಾಗೂ ಇತರ ಸಿಬ್ಬಂದಿಗಳು ಹಾಜರಿದ್ದರು. ಪ್ರಪಂಚದಾದ್ಯಂತ ಸುಮಾರು 283 ರಾಷ್ಟ್ರಗಳನ್ನು ಕಾಣ್ತೇವೆ. ಅಲ್ಲೆಲ್ಲೂ ಕೂಡ ಪೌರ ಕಾರ್ಮಿಕರು ದಿನಾಚರಣೆ ಆಚರಿಸತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಮೊದಲು. ಅಂದ್ರೆ ಇಲ್ಲಿ ಯಾಕೆ ಮೊದಲು ಬಂತು ಅಂದ್ರೆ ಅಲ್ಲಿನ ಪೌರ ಕಾರ್ಮಿಕರನ್ನ ನೀವು ನೋಡಬೇಕು, ಯಾವ ಆಫೀಸ್ ಅಲ್ಲಿ ಇರಲ್ಲ ಆ ಒಂದು ಲಿಸ್ಟ್ನಲ್ಲಿ ಸಮ. ಇಲ್ಲಿಂದ ಯಾರಾದರೂ ನೀವು ಸಿಂಗಾಪುರಕ್ಕೆ ಟ್ರೈನಿಂಗ್ ಹೋಗಿದ್ರೆ ಅಥವಾ ಟೂರಿಸಂ ಕಳಿಸಿರ್ತಾರೆ ಇಲಾಖೆಯಿಂದ, ಹೋಗಿದ್ರೆ ಗೊತ್ತಾಗುತ್ತೆ ಅವರ ವಹಿವಾಟ್ ಏನು, ಅವ್ರ ಡ್ರೆಸ್ ಏನು, ಅವ್ರು ಯಾವ ರೀತಿ ವಾಹನದಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಮನದಟ್ಟಾಗಿರುತ್ತೆ. ಇದಿಷ್ಟೇ ಉದ್ದೇಶ. ಸರ್ಕಾರ ಯಾಕೆ ಈ ದಿನಾಚರಣೆಯನ್ನು ಆಚರಣೆ ತಂತು ಅಂತಂದ್ರೆ, ಆ ಪೌರ ಕಾರ್ಮಿಕರು ಅಂತಕ್ಕಂಥವ್ರು ಇದ್ದಾರೆ, ಅವರು ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ದಿನ ನಾವು ಹಬ್ಬವನ್ನ ಅವ್ರ ಸಂತೋಷವನ್ನ ವ್ಯಕ್ತಪಡಿಸ್ಕೊಳ್ಳಿಕ್ಕೆ, ಅವತ್ತು ಅವತ್ತೊಂದಿನ ಅವ್ರು ಖುಷಿಯಾಗಿರ್ಲಿಕ್ಕೆ ಅಥವಾ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಲಿಕ್ಕೆ ಅಥವಾ ಡಿಮ್ಯಾಂಡ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಪೌರ ಕಾರ್ಮಿಕ ದಿನಾಚರಣೆಯನ್ನು ತಂತು.